ಕಾಂಗ್ರೆಸ್ನಲ್ಲಿಗಾಗಲೇ ಕಳೆದ ಬಾರಿ ಚುನಾವಣೆಯಲ್ಲಿ 48-49 ಸಾವಿರ ಮತಗಳನ್ನು ಪಡೆದಂತ ಅಭ್ಯರ್ಥಿ ಇದ್ರು ಈಗಲೂ ಕೂಡ ಸುಮಾರು 9-10 ಜನ ಅಭ್ಯರ್ಥಿಗಳು ಆಕಾಂಕ್ಷಿಗಳಾಗಿ ಅರ್ಜಿ ಸಲ್ಲಿಸಿದ್ದಾರೆ ಹಾಗಾಗಿ ಸೂಕ್ತವಾದ ಅಭ್ಯರ್ಥಿ ಇಲ್ಲ ಅಂತ ಏನಿಲ್ಲ ಅವರಲ್ಲೂ ಕೂಡ ಸೂಕ್ತವಾದ ಅಭ್ಯರ್ಥಿ ಇದ್ದಾರೆ ನೀವು ಕೂಡ ಸ್ಥಳೀಯವಾಗಿ ಸ್ವಾಗತ ಮಾಡಿದ್ರೆ ಸ್ಥಳೀಯ ಮುಖಂಡರು ಕಾಂಗ್ರೆಸ್ ಸೇರ್ಪಡೆಗೆ ಸ್ವಾಗತ ಮಾಡಿದ್ದಾರಾ ನಮ್ಮ ಕಾಂಗ್ರೆಸ್ ಸೇರ್ಪಡೆಗೆ ನನಗೆ ಗೊತ್ತಿರುವ ಮಟ್ಟಿಗೆ ಚಿಕ್ಕಮಗಳೂರು ಕ್ಷೇತ್ರದ ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತ ಇದುವರೆಗೂ ವಿರೋಧ ಮಾಡಿಲ್ಲ ಯಾವುದೇ ಪಕ್ಷ ಸಿದ್ಧಾಂತಗಳಿಗೆ ಬದ್ಧವಾಗಿದೆ ಅಂತ ಏನೋ ಅನಿಸ್ತಾ ಇದೆ ನಿಮಗೆ ನಾನು ಅನ್ಕೋಬೇಕಷ್ಟೇ ನಾನು ಕೂಡ 33 ವರ್ಷಗಳ ಕಾಲ ಆ ಪಕ್ಷದಲ್ಲಿ ಸೇವೆ ಮಾಡಿದಾಗ ಒಂದು ಸಿದ್ಧಾಂತ ಇದೆ ವೈಚಾರಿಕತೆ ಇದೆ ಅಂತ ಹೇಳಿ ನಾವು ನಂಬಿಕೊಂಡಿದ್ದೀವಿ ಈ ಕಳೆದ 4 ವರ್ಷದಿಂದ ನೋಡಿದಾಗ ಯಾವುದೇ ವೈಚಾರಿಕತೆ ಇಲ್ಲದೆ ವ್ಯಾವಹಾರಿಕ ಬಿಜೆಪಿ ಆಗಿದೆ ವಿನಃ ಅದರ ವೈಚಾರಿಕತೆ ಮಾಯವಾಗಿದೆ ಯಾವುದನ್ನು ಸಿದ್ಧಾಂತ ಇಲ್ಲ ಎಲ್ಲರೂ ಕೂಡ ಅವು ವ್ಯಾವಹಾರಿಕವಾಗಿ ಬದಲಾಗಿರೋದ್ರಿಂದ ಯಾವುದೇ ಕೂಡ ಬದಲಾವಣೆ ಅಂತ ಏನು ಅನ್ಸೋದು ಬದಲಾಗಿದೆ ಏನು ಬಿಜೆಪಿ ಅಂತ ಹವ್ಯಕ ವೈಚಾರಿಕ ವೈಚಾರಿಕತೆ ಇಲ್ಲ ಅಲ್ಲ ಈಗ ನಮ್ಮನ್ನ ಕಾರ್ಯದ ತೊಡಸ್ಕೊಳ್ಳೋದ್ರಲ್ಲೂ ಕೂಡ ಅವರು ವಿಫಲರಾದ್ರು ನಾವು ಪಕ್ಷಕ್ಕಾಗಿ ದುಡಿತಾ ಇರತಕ್ಕಂಥದ್ದನ್ನು ನಮ್ಮನ್ನ ಸೇವೆಯನ್ನ ತಗೊಳ್ಳೋದಕ್ಕೆ ಅವರು ನಾವು ಅವರು ಆ ಥರದಲ್ಲಿ ಯಾವುದು ಅವರು ನಾವು ಮಾತಾಡಿದ ಮಾತುಕತೆ ಯಾವುದು ಅಲ್ಲಿ ಚಿಕ್ಕಮಗಳೂರಿನಲ್ಲಿ ಅಲ್ಲ ನಾನು ಜಿಲ್ಲಾಧ್ಯಕ್ಷಾಗಿ ಕೆಲಸ ಮಾಡಿದಂಥವನಾಗಿರೋದ್ರಿಂದ ನಮ್ಮ ಬರೀ ಕ್ಷೇತ್ರಕ್ಕೆ ಸೀಮಿತ ಇನ್ನೊಮ್ಮೆ ಸ್ಪಷ್ಟಪಡಿಸಿ ಆರ್ಎಸ್ಎಸ್ ಕೂಡ ವ್ಯವಹಾರಿಕವಾಗಿ ಬದಲಾಗಿದೆ ಅಂತೀರಾ ಅಲ್ಲ ಆರ್ಎಸ್ಎಸ್ ಬಗ್ಗೆ ನಾನು ಏನು ಹೇಳಕ್ಕೆ ತಯಾರಿಲ್ಲ ನನಗೆ ಅಂದ್ರೆ ಅವ್ರ ಬಗ್ಗೆ ಅವರು ವ್ಯವಹಾರಿಕ ಬಗ್ಗೆ ಅಂತ ಹೇಳಲ್ಲ ಬಿಜೆಪಿ ವೈಚಾರಿಕತೆಯನ್ನು ಕಳ್ಕೊಂಡಿದೆ ವ್ಯವಹಾರಿಕವಾಗಿ ಕೇವಲ ಬಿಜೆಪಿ ಆದ್ರೆ ಈ ಪ್ರಶ್ನೆ ಬರ್ತಿರ್ಲಿಲ್ಲ ನೀವು ಆರ್ಎಸ್ಎಸ್ ನಲ್ಲೂ ಕೂಡ ದುಡಿದವರು ಅದ್ರಲ್ಲಿ ಕಟ್ಟಾಳವಾಗಿ ಗುರುತಿಸ್ಕೊಂಡಿದ್ರಿ ಈಗ ಈ ಸಿದ್ಧಾಂತಕ್ಕೆ ಒಪ್ಪಿಕೊಳ್ಳಬೇಕು ಅಂದ್ರೆ ನಿಮ್ಗೆ ಕಷ್ಟ ಆಗುತ್ತಾ ಅಂತ ಪ್ರಶ್ನೆ ಕೇಳಿದ್ರಿ ಅವಾಗ ನೀವು ಯಾವುದು ಸಿದ್ಧಾಂತಗಳು ಈಗ ಉಳಿದಿಲ್ಲ ಅನ್ನೋಂತ ಮಾತಾಡಿದ್ರೆ ಹಂಗಾಗಿ ನಾವು ಕೇಳ್ತಿರೋದು ಆರ್ ಎಸ್ ಎಸ್ ನಲ್ಲೂ ಕೂಡ ಸಿದ್ಧಾಂತ ಉಳಿದಿಲ್ವಾ ಅದು ವ್ಯವಹಾರಿಕವಾಗಿ ವೈಚಾರಿಕವಾಗಿ ಬದಲಾಗಿದೆಯಾ ಅಂತ ಅಲ್ಲ ಈಗಾಗಲೇ ಸ್ಪಷ್ಟಪಡಿಸಿದ್ದೀನಿ ನಾನು ಆರ್ ಎಸ್ ಎಸ್ ಬಗ್ಗೆ ನಾನು ಏನು ಹೇಳ್ತಾ ಇಲ್ಲ ಬಿಜೆಪಿ ಬಗ್ಗೆ ಮಾತ್ರ ನಾನು ಮಾತಾಡಿದ್ದೆ ಆರ್ ಎಸ್ ಎಸ್ ಸಿದ್ಧಾಂತ ಒಪ್ಕೊಳ್ತೀರಾ ಕಾಂಗ್ರೆಸ್ ಅಲ್ಲಿ ಇದ್ದೀರಾ ಆರ್ ಎಸ್ ಎಸ್ ಸಿದ್ಧಾಂತ ಒಪ್ಕೊಳ್ತೀನಿ ಅಂತ ಅಲ್ಲ ನನಗಾದ ವೈಯಕ್ತಿಕವಾದ ಸಿದ್ಧಾಂತಗಳು ನನಗಿದೆ ಅಲ್ಲ ನಿಮ್ಗೆ ಮೋಸ ಆಗಿರುವಂತದ್ದು ಬಿಜೆಪಿಯಿಂದ ಆರ್ ಎಸ್ ಎಸ್ ಬಿಜೆಪಿಯಿಂದ ನನಗೆ ಎಲ್ಲ ಮುಂಚೆಯಿಂದ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದ ಮುಖಂಡರು ಕೂಡ ಮಾತಾಡ್ತಾ ಇದ್ದಾರೆ ನಾನು ಎಲ್ಲರ ಜೊತೆ ವಿಶ್ವಾಸವಾಗಿದ್ದೇನೆ ಮಾತಾಡ್ತಾ ಇರ್ತಾರೆ ಅದರಲ್ಲಿ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆಯಾ ಅಲ್ಲ ನಾನೀಗ ಭರವಸೆ ಅಂತ ಏನಿಲ್ಲ ಕೇಳಿದ್ದೀನಿ ಸಕಾರಾತ್ಮಕ ಸ್ಪಂದಿಸಿದಾರೆ ಕೊಡ್ತಾರೆ 30 ವರ್ಷ ಆ ಪಕ್ಷದಲ್ಲಿ ದುಡಿದ್ರಿ ಅಲ್ಲಿ ನೀವು ಸೇವೆ ಪರಿಗಣಿಸಲ್ಲ ಅಂತ ಹೇಳ್ತೀರಾ ಮತ್ತೆ ಈಗ ತಾನೇ ಬಂದಿದ್ರಾ ಹೇಗೆ ಸಿಗಬಹುದು ಅನ್ನೋಂಥದ್ದು ಇದೆಯಾ ಭರವಸೆ ಇದೆಯಾ ಅಲ್ಲ ನೋಡೋಣ ಅದು ವರಿಷ್ಠ ಹತ್ರ ಹೇಳಿದ್ದಾರೆ ಆಯ್ತು ನೋಡೋಣ ಕನ್ಸಿಡರ್ ಮಾಡೋಣ ಅಂತ ಹೇಳಿ ನನಗೆ ಪಾಸಿಟಿವ್ ಆಗಿ ಹೇಳ್ತಕ್ಕಂಥ ಅದು ಅದು ಗೊತ್ತಿಲ್ಲ ನಿಂಗಪ್ಪರಿಗೆ ಅವರಿಗೆ ಆಗಲೇ ಆಗಿರಬಹುದು ನಂದು ಆ ಥರದ್ದು ಯಾವುದೂ ಇಲ್ಲ ಅಲ್ಲ ನಾನೀಗ ಈ ಪಕ್ಷಕ್ಕೆ ಸೇರಿದ್ದೀನಿ ಅಂದಮೇಲೆ ಈ ಪಕ್ಷದ ಸಿದ್ಧಾಂತ ಒಪ್ಕೊಂಡ ಮೇಲೆ ನಾನು ಈ ಪಕ್ಷದ ಸಿದ್ಧಾಂತಗಳೇ ಬದಲಾಗಿದೆ ಅಲ್ಲ ಸಿದ್ಧಾಂತಗಳ ಬಗ್ಗೆ ನನಗೆ ನಂಬಿಕೆ ಹೋಗಿಲ್ಲ ನಾನು ನಂದೇ ಆದ ಸಿದ್ಧಾಂತಗಳ ಬಗ್ಗೆ ನಿಮ್ ಸಿದ್ಧಾಂತ ಇದೆ ಇಲ್ಲಿವರೆಗೂ ನಂಬಿಕೆ ಬಂದಂತ ಆರ್ ಎಸ್ ಸಿದ್ಧಾಂತದ ಬಗ್ಗೆ ಹೋಗಿದೆ ನಿಮ್ ನಂಬಿಕೆ ಹೋಗಿದೆ ಹೋಗಿ ಸಂಪೂರ್ಣವಾಗಿ ನಂಬಿಕೆ ಹೋಗಕ್ಕೆ ಕಾರಣ ಸರ್ ಅಲ್ಲ ಏನಾಗಿದೆ ಭಾರತೀಯ ಜನತಾ ಪಾರ್ಟಿ ಇರ್ತಕ್ಕಂಥದ್ದೇ ಆರ್ ಎಸ್ ಎಸ್ ನ ಒಂದು ಮಾರ್ಗದರ್ಶನದಲ್ಲಿ ಮಾರ್ಗದರ್ಶನ ಕೊಡದ್ರಲ್ಲಿ ಅವರು ವಿಫಲರಾಗಿದ್ದಾರೆ ಆರ್ ಎಸ್ ಎಸ್ ಮಾರ್ಗದರ್ಶನ ವಿಫಲ ಆಗಿದೆ